ಎಲ್ರಿಗೂ ನಮಸ್ಕಾರ ಇವತ್ತು ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಕತೆಯ ಹೆಸರು ಚಕುಮುಕಿ ಕಲ್ಲು ಚಕುಮುಕಿ ಕಲ್ಲು ಅಂದರೆ ಇದೊಂದು ರೀತಿಯ ಕಲ್ಲಿನ ವಿಶೇಷ ಈ ಕಲ್ಲನ್ನು ಮತ್ತೊಂದು ಕಲ್ಲಿಗೆ ನಾವು ಉಜ್ಜಿದರೆ ಅಥವಾ ಈ ಕಲ್ಲನ್ನು ನೆಲಕ್ಕೆ ನಾವು ಉಜ್ಜಿದರೆ ಅದರಿಂದ ಬೆಂಕಿಯ ಕಿಡಿಗಳು ಬರ್ತದೆ ಆ ರೀತಿಯಾದಂತಹ ಒಂದು ವಿಶೇಷವನ್ನು ನಾ ಹೊಂದಿರುವಂಥದ್ದು ಈ ಕಲ್ಲು ಏನಿದು ಚಕಮುಖಿ ಕಲ್ಲಿ ಕಲ್ಲು ಈ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಅದಕ್ಕೆ ಮೊದಲು ದಯಮಾಡಿ ತಾವೆಲ್ಲರೂ ನನ್ನ ಈ ಇಂಡಿಯನ್ ಮಾರಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮಕ್ಕಳಿಗೂ ಕೂಡ ಈ ಕತೆಯನ್ನು ಕೇಳೋದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಿ ಈ ಕಥೆಗಳನ್ನು ಕೇಳುವುದು ಅಂದರೆ ಲಿಸ್ನಿಂಗ್ ಲಿಸ್ನಿಂಗ್ ಅನ್ನೋದು ಕೂಡ ಒಂದು ನಿಜವಾಗಿಯೂ ಕೂಡ ಒಂದು ಬೆಸ್ಟ್ ಆ್ಯಕ್ಟಿವಿಟಿ ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಂದು ಕೂಡ ವಿಜುವಲ್ ವಿಜುವಲ್ ಮೀಡಿಯಾ ಪ್ರತಿಯೊಂದು ಕೇವಲ ನಾವು ನೋಡಿ ತಿಳ್ಕೊತಾ ಇದ್ದೀವಿ ಅಂದರೆ ಟಿ ವಿ ಇರ್ಬೋದು ಮೊಬೈಲ್ ಇರ್ಬೋದು ಆನ್ಲೈನ್ ಕ್ಲಾಸ್ ಇರ್ಬೋದು ಕಂಪ್ಯೂಟರ್ ಕ್ಲಾಸ್ ಇರ್ಬೋದು ಯಾವುದರಲ್ಲೇ ಆಗಲಿ ನಾವು ಕೇವಲ ನೋಡುವುದು ಮತ್ತು ಕಲಿಯುವುದು ಈ ರೀತಿಯಾಗಿ ಕಲಿಕೆ ನೋಡುವುದರಿಂದ ಸಾಧ್ಯ ಇದೆ ಕೇವಲ ನಾವು ಓದುವುದರ ಕಡಿಮೆ ಇದೆ ಮಕ್ಕಳಿಗೂ ಅಷ್ಟೇ ಯಾವುದೇ ಒಂದು ವಿಷಯ ತಿಳ್ಕೊಬೇಕಂದರೆ ಅವರು ತಕ್ಷಣ ಕಂಪ್ಯೂಟರಲ್ಲಿ ನೋಡ್ತಾರೆ ಅಥವಾ ಯಾವುದಾದ್ರೊಂದು ವಿಷಯದ ಬಗ್ಗೆ ಅವರಿಗೆ ವಿವರಣೆ ಬೇಕು ಅಂತಂದರೆ ಗೂಗಲಲ್ಲಿ ಸರ್ಚ್ ಮಾಡ್ತಾರೆ ಹೀಗೆ ಪ್ರತಿಯೊಂದು ಕೂಡ ನಾವು ಎಲ್ಲ ವಿಷಯವನ್ನು ಕೂಡ ನಾವು ಬರೀ ನೋಡುವುದರಿಂದ ಕಲಿತಾ ಇದ್ದೀವಿ ಹಾಗಾಗಿ ನಮ್ಮ ಜ್ಞಾನದ ಶಕ್ತಿ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ಯಾಕೆಂದರೆ ಮುಂಚಿನಿಂದಲೂ ನಮ್ಮ ರೂಢಿಯಲ್ಲಿ ಇದ್ದದ್ದು ಕೇವಲ ಕೇಳುವುದರಿಂದ ಕಲಿಯುವುದು ಹಿಂದೆ ನಾವು ಯಾವುದೇ ಇರ್ಬೋದು ಅಥವಾ ಗುರುಕುಲದಲ್ಲಿ ಇರ್ಬೋದು ಅಥವಾ ಒಂದು ಯಾವುದೇ ಒಂದು ಗುರುಗಳಲ್ಲಿ ನಾವು ಯಾವುದೇ ಒಂದು ವಿಷಯವನ್ನು ಕಲ್ತುಕೊಳ್ಳಿಕ್ಕೆ ಹೋದರೆ ಅವರು ಕೇವಲ ಹೇಳುವುದನ್ನು ನಾವು ನಾವು ಕೇಳಿ ಇದ್ವಿ ಅದನ್ನು ನಮ್ಮ ನೆನಪಿನಲ್ಲಿ ಇಟ್ಕೊತಾ ಇದ್ವಿ ಈಗ ಅದೆಲ್ಲವೂ ಕೂಡ ನಮ್ಮ ನಮ್ಮಿಂದ ದೂರ ಆಗ್ತಾಯಿದೆ ಆದ್ದರಿಂದ ನಮ್ಮ ನೆನಪಿನ ಶಕ್ತಿ ಅನ್ನೋದು ಏನಿದೆ ಇದು ಎಲ್ಲೋ ಒಂದು ಕಡೆ ಒಂದು ಭಾಗ ಅದು ಅಳಿಸಿ ಹೋಗೋ ಸ್ಥಿತಿಯಾಗಿ ಬಂದಿದೆ ಯಾಕೆಂದರೆ ಕೇವಲ ಪ್ರತಿಯೊಂದನ್ನು ಕೂಡ ನಾವು ನೋಡಿಯೇ ಕಲಿಯಬೇಕು ಆ ರೀತಿ ಆಗಿದೆ ಆದ್ದರಿಂದ ಕೇಳುವುದನ್ನು ರೂಢಿ ಮಾಡಿಕೊಳ್ಳೋದು ಒಳ್ಳೆಯದು ಇದನ್ನು ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೂ ಕೂಡ ಹೇಳಿಕೊಡಿ ಈ ಕತೆ ಈ ಕತೆ ಅಂದರೆ ಈ ಕಥೆಯಿಂದ ಏನಾಗುತ್ತೆ ಅಂದರೆ ಈ ಕತೆಯನ್ನು ಕೇಳುವುದರಿಂದ ಭಾಷಾ ಜ್ಞಾನ ಬೆಳೆಯುತ್ತೆ ಅಂದರೆ ನಮ್ಮ ಭಾಷೆಯಲ್ಲಿ ಯಾವ ಯಾವ ಪದಗಳಿದೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಪದಗಳನ್ನು ಉಪಯೋಗಿಸ್ತಾರೆ ಆ ಪದಗಳ ಜೋಡಣೆ ಹೇಗಿರುತ್ತೆ ಆ ವಾಕ್ಯಗಳು ಹೇಗಿರುತ್ತೆ ಇದು ಕೂಡ ನಮಗೆ ಗೊತ್ತಾಗುತ್ತೆ ಕೇವಲ ಕತೆ ಬರೆಯುವುದು ಅಂದರೆ ನಾವು ತಿಳಿದುಕೊಂಡಷ್ಟು ಆಗಿರೋಲ್ಲ ಆ ಕಥಾ ಲೇಖಕರು ಒಂದು ಕಥೆಯನ್ನು ಬರೀಬೇಕಾದರೆ ಆ ಕತೆಗೆ ಒಂದು ಪ್ರಾರಂಭ ಮತ್ತು ಅದರ ಕೊನೆ ಅದರ ಎರಡರ ಮಧ್ಯದಲ್ಲಿ ಪ್ರಾರಂಭ ಮತ್ತು ಕೊನೆಗೆ ಮಧ್ಯದಲ್ಲಿ ಹಲವಾರು ವಿಷಯಗಳನ್ನು ಅವರು ಜೋಡಿಸಿ ಆ ಕಥೆಯಲ್ಲಿ ಒಂದು ಅರ್ಥ ಬರುವಂತೆ ನೀತಿ ಬರುವಂತೆ ಇದರಿಂದ ಏನಾದರೂ ಒಂದು ಆ ಕಥೆಯಿಂದ ಒಳಿತಾಗಬೇಕು ಆ ರೀತಿಯಾಗಿ ಕತೆಗಳನ್ನು ಅವರು ಬರಿತಾ ಇದ್ದರು ಅಷ್ಟೊಂದು ಬುದ್ಧಿವಂತಿಕೆಯಿಂದ ಕೇವಲ ಕತೆಗಳನ್ನು ಗಂಟೆಗಟ್ಟಲೆ ಹೇಳುವುದು ಅದು ಮಕ್ಕಳಿಗೂ ಕೂಡ ಹಿತ ಆಗೋದಿಲ್ಲ ಕೆಲವೇ ಕೆಲವು ನಿಮಿಷಗಳಲ್ಲಿ ಕತೆಗಳನ್ನು ಹೆಣೆಯುವುದು ಮತ್ತು ಅದರಲ್ಲಿ ಬೇಕಾದ ವಿಷಯವನ್ನು ತಿಳಿಸ್ಕೊ ತಿಳಿಸೋವಂಥದ್ದು ಕತೆಯ ಮೂಲಕ ನೀತಿಯನ್ನು ಮತ್ತು ಏನು ಅದರಿಂದ ಏನಾಗುತ್ತೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ತಿಳಿಸುವುದು ಕೂಡ ಅವರ ಮುಖ್ಯವಾದ ಒಂದು ಉದ್ದೇಶವಾಗಿತ್ತು ಹಾಗೆ ಇವತ್ತು ನಾನು ಹೇಳೋಕ್ಕೆ ಹೊರಟಿರೋ ಈ ಕತೆ ಚಕಮುಕ್ಕಿ ಕಲ್ಲು ಆ ಕಲ್ಲಿಗೂ ಕತೆಗೂ ಏನು ಸಂಬಂಧ ಅನ್ಕೋಬೋದು ಅಂದರೆ ಆ ಕಲ್ಲಿನ ವಿಷಯವನ್ನು ಹೇಳ್ತಾ ಅವರು ಒಂದು ಕಥೆಯನ್ನು ಹೆಣೆದಿದ್ದಾರೆ ಇದರಲ್ಲಿ ಬರುವ ಕೆಲವು ಪಾತ್ರಗಳು ಏನು ಮಾಡುತ್ತವೆ ಅನ್ನೋದನ್ನು ನಾವು ಕೇಳ್ತಾ ಹೋದರೆ ಮನುಷ್ಯನಿಗೆ ಯಾವ ರೀತಿ ಆಸೆ ಅನ್ನೋದು ತುಂಬ ಕೆಟ್ಟದ್ದು ಅನ್ನುವುದನ್ನು ಈ ಕತೆ ತಿಳಿಸ್ತಾ ಹೋಗುತ್ತೆ ಕೆಲವು ಸಾರಿ ನಮಗೆ ಏನಾದರೂ ಹಸಿವಾದಾಗ ಏನು ಸಿಗದಿದ್ದಾಗ ಏನಾದರೂ ಸಿಕ್ಕರೆ ಸಾಕು ಅಂತ ಅಂದ್ಕೊತೀವಿ ಆದರೆ ಅದು ಸಿಕ್ಕದ ಮೇಲೆ ಓ ಇನ್ನೂ ಚೆನ್ನಾಗಿರೋದು ಬೇಕಿತ್ತು ಅಂದ್ಕೊಂತೀವಿ ಹಾಗೇ ನಮ್ಮ ಯಾವುದೇ ಈ ಹಣವೇ ಇರ್ಬೋದು ನಮಗೆ ಏನೂ ಇಲ್ಲದಿದ್ದಾಗ ನಾವು ಹಿಂದೆ ಕೇಳಿರ್ಬೋದು ಬರೀ ಕೈಗಿಂತ ಹಿತ್ತಾಳೆ ಕಡಗ ಲೇಸು ಅಂತ ಅಂದರೆ ಬರೀ ಕಿವಿಗಿಂತ ಹಿತ್ತಾಳೆ ವಾಲೆ ಲೇಸು ಅಂತ ಈ ರೀತಿ ಕೆಲವು ಗಾದೆಗಳಿದೆ ಅಂದರೆ ಏನೂ ಇಲ್ಲದೇ ಇರೋ ಬರೀ ಕಿವಿಗಿಂತ ಹಿತ್ತಾಳೆ ಹಾಕ್ಕೊಂಡ್ರೆ ದೂರದಿಂದ ನೋಡಿದವ್ರಿಗೆ ಅದು ಚಿನ್ನ ಅಂತ ಕೂಡ ಅನ್ನಿಸ್ಬೋದು ಆದರೆ ಮನುಷ್ಯನಿಗೆ ಅಷ್ಟೇ ತೃಪ್ತಿ ಇರೋದಿಲ್ಲ ನಾವು ಮೊದಲು ಹಿತ್ತಾಳೆ ಕೇಳ್ತೀವಿ ಆಮೇಲೆ ಬೆಳ್ಳಿ ಆಮೇಲೆ ಬಂಗಾರ ಆಮೇಲೆ ವಜ್ರ ಹೀಗೆ ಮನುಷ್ಯನ ಆಸೆಗಳಿಗೆ ಕೊನೆಯೇ ಇಲ್ಲ ಅದನ್ನು ಈ ಕಥೆಯಲ್ಲಿ ಲೇಖಕರು ಹೇಳಿದ್ದಾರೆ ಈ ಕಥೆಯನ್ನು ನಾನು ಇವತ್ತು ನಿಮಗೆ ಹೇಳ್ತೀನಿ ಎಲ್ಲರೂ ಕೇಳಿ ಕತೆ ಚಕುಮುಕಿ ಕಲ್ಲು ಹಿಂದೆ ಪೂರ್ವಕಾಲದಲ್ಲಿ ಒಬ್ಬ ಸಿಪಾಯಿ ಇರ್ತಾನೆ ಅವನು ಒಂದು ಯುದ್ಧವನ್ನು ಮುಗಿಸಿ ಮನೆಗೆ ಹಿಂದಿರುಗ್ತಾನೆ ಹಿಂತಿರುಗಿ ಅವನು ಬರಬೇಕಾದರೆ ಆ ದಾರಿಯಲ್ಲಿ ಅವನ ಮನೆಯ ಕಡೆಗೆ ಹೊರಟಿರ್ತಾನೆ ಆಗ ಒಂದು ಭೂತ ಅವನಿಗೆ ಕಾಣಿಸ್ಕೊಳ್ಳುತ್ತೆ ಆ ಭೂತ ಯಾವ ಥರ ಇತ್ತು ಅಂತಂದರೆ ಮುದುಕಿಯ ರೂಪದಲ್ಲಿ ಇತ್ತು ತುಂಬ ವಯಸ್ಸಾಗಿರೋ ಹಣ್ಣು ಹಣ್ಣು ಮುದುಕಿ ಆ ಭೂತ ಅವನಿಗೆ ಎದುರಾಗತ್ತೆ ಆ ಭೂತ ಇವನಿಗೆ ಕೇಳುತ್ತೆ ಏನಯ್ಯ ಸಿಪಾಯಿ ನಿನ್ನ ವೇಷವನ್ನು ನೋಡಿದ್ರೆ ನೀನೊಬ್ಬ ಥರ ಕಾಣ್ತೀಯೇ ನಿನಗೆ ಬೇಕಾದಷ್ಟು ಹಣವನ್ನು ನಾನು ನಿನಗೆ ಕೊಡ್ತೀನಿ ಅದು ನಿನಗೆ ಸಿಗುವಂತಹ ಉಪಾಯವನ್ನು ಹೇಳ್ತೇನೆ ಆದರೆ ನೀನು ನಾನು ಹೇಳಿದಂತೆ ನಾನು ಹೇಳಿದ ಕೆಲಸವನ್ನು ಮಾಡಿದರೆ ನಿನಗೆ ಹಣ ಸಿಗುತ್ತೆ ಅಂತ ಆ ಭೂತದ ಆ ಮುದುಕಿಯ ರೂಪದಲ್ಲಿ ಇರುವಂತಹ ಭೂತ ಹೇಳುತ್ತೆ ಅದಕ್ಕೆ ಅವನು ಆಗಲಿ ನನಗೂ ಕೂಡ ಬೇಕಾದ್ದು ಅದೇ ಯಾಕಂದರೆ ನಾನು ಅಷ್ಟು ದಿವದಿಂದ ಕೇವಲ ಸಿಪಾಯಿಯಾಗೆ ಕಷ್ಟಪಡ್ತಾ ಇದ್ದೀನಿ ನನಗೆ ಬೇಕಾದಷ್ಟು ಹಣ ಸಿಗುತ್ತೆ ಅಂದರೆ ತುಂಬ ಸಂತೋಷ ಅಂತ ಆಯಿತು ಹೇಳಿ ಅಂತಾನೆ ನೋಡು ಆ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ದೊಡ್ಡ ಮರ ಅದರ ಒಳಗೆಲ್ಲ ಟೊಳ್ಳು ಮರ ನೋಡಲಿಕ್ಕೆ ಗಟ್ಟಿಯಾಗಿದೆ ಆದರೆ ಅದರಲ್ಲಿ ಒಳಗಡೆ ಟೊಳ್ಳಿದೆ ನೀನು ಆ ಮರವನ್ನು ಹತ್ತಿ ಅದರ ಒಳಗಡೆ ಇಳಿ ನಿನ್ನ ಸೊಂಟಕ್ಕೆ ನಾನು ಒಂದು ಹಗ್ಗವನ್ನು ಕಟ್ತೀನಿ ನೀನು ಒಳಗಿನಿಂದ ಯಾವಾಗ ಕರೆದರೆ ಆಗ ನಾನು ಈ ಹಗ್ಗವನ್ನು ಎಳೆದು ನಿನ್ನನ್ನು ಮೇಲಕ್ಕೆ ಕರ್ಕೊತೀನಿ ಅಂತ ಹೇಳಿ ಆ ಭೂತ ಹೇಳುತ್ತೆ ಇವನು ಆಯಿತು ಸರಿ ನಾನು ಮರದೊಳಕ್ಕೆ ಇಳಿತೀನಿ ಅಂಥೇಳಿ ಅವನು ಮುದುಕಿ ಹೇಳಿದಂತೆ ಅವನು ಮರದ ಹತ್ರ ಹೋಗ್ತಾನೆ ಕೆಳಕ್ಕೆ ಇಳಿತಾನೆ ಕೆಳಕ್ಕೆ ಇಳಿದ ಕೂಡಲೇ ಒಂದು ದೊಡ್ಡ ಅಂಗಳ ಕಾಣುತ್ತೆ ಒಳಗಡೆ ಅಲ್ಲಿ ಸಾಲಾಗಿ ಮೂರು ಕೋಣೆಗಳಿರುತ್ತೆ ಆ ಅಂಗಳದಲ್ಲಿ ಸಾವಿರಾರು ದೀಪಗಳು ಉರಿತಾ ಇರುತ್ತೆ ಮೊದಲನೆಯ ಕೋಣೆಯನ್ನು ಅವನು ತೆಗಿತಾನೆ ಆ ತೆಗೆದ ತಕ್ಷಣ ಅದರ ಮಧ್ಯದಲ್ಲಿ ಒಂದು ದೊಡ್ಡ ಪೆಟ್ಟಿಗೆ ಇರುತ್ತೆ ಅದರ ಮೇಲೆ ಒಂದು ಭಯಂಕರವಾದ ನಾಯಿ ಕಾಣಿಸುತ್ತೆ ಆ ನಾಯಿ ಕಾಣಿಸಿದ ಕೂಡಲೇ ಆ ಮುದುಕಿಯು ಇವನಿಗೆ ಹೇಳಿದ ವಿವರಣೆಯ ರೀತಿ ಇವನೇನು ಮಾಡ್ತಾನೆ ಆ ನಾಯಿಯನ್ನು ತೆಗೆದುಕೊಂಡು ಆ ಭೂತ ಇವನಿಗೆ ಕೊಟ್ಟಂತಹ ಒಂದು ನೀಲಿಯ ಬಣ್ಣದ ರತ್ನಗಂಬಳಿಯನ್ನು ತೆಗೆದುಕೊಂಡು ಅದರ ಮೇಲೆ ಆ ನಾಯಿಯನ್ನು ಕೂರಿಸಿ ಅವನು ಸುಮ್ಮನಾಗ್ತಾನೆ ಆಗ ಆ ನಾಯಿ ಅವನಿಗೆ ಏನು